ಬೆಲ್ಲದ ಬಾಗೇವಾಡಿಯ ಭರತೇಶ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿಭಾಗದ ಸಂಯುಕ್ತ ಆಶ್ರಯದಲ್ಲಿ 2022-23 ಸಾಲಿನ ರಾಷ್ಟ್ರೀಯ ಪೋಷಣ ಅಭಿಯಾನದ ಮಾಸಾಚರಣೆ ಪ್ರಯುಕ್ತ ಆಹಾರ ಮೇಳ ಕಾರ್ಯಕ್ರಮವನ್ನು ಹಾಗೂ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಪರೀಕ್ಷಾ ಸುಧಾರಣೆಗಾಗಿ ತಾಯಂದಿರ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಪ್ರೌಢಶಾಲಾ ವಿಭಾಗದ ವಿದ್ಯಾರ್ಥಿನಿಯರ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಇಕೋ ಕ್ಲಬ್ನ ಮುಖ್ಯಸ್ಥರು, ಪ್ರಭಾರಿ ಉಪ ಪ್ರಾಚಾರ್ಯರಾದ ಶ್ರೀಯುತ ಡಿಡಿ ದೇಸಾಯಿ, ಶಿಕ್ಷಕರು ಸರ್ವರನ್ನು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಚಿತ್ರಕಲಾ ಶಿಕ್ಷಕರಾದ ಬಿಎಚ್ ಚೌಗ್ಲಾ ಅವರು ಪುಷ್ಪಾರ್ಪಣೆಯನ್ನು ನೆರವೇರಿಸಿದರು. ವೇದಿಕೆಯ ಮೇಲೆ ಅಧ್ಯಕ್ಷರು, ಮುಖ್ಯ ಅತಿಥಿಗಳು ಪೋಷಣ ಮಡಿಕೆಗಳಿಗೆ ಸಿರಿಧಾನ್ಯಗಳನ್ನು ತುಂಬಿಸುವುದರ ಮೂಲಕ ವಿಶೇಷವಾಗಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಶ್ರೀಮತಿ ಎಂಬಿ ಜಕ್ಮತಿ, ಆರೋಗ್ಯ ಶಿಕ್ಷಣಾಧಿಕಾರಿಗಳು ಹುಕ್ಕೇರಿ ಇವರು ಮಾತನಾಡುತ್ತಾ, ಅಪೌಷ್ಟಿಕತೆಯಿಂದ ವಿದ್ಯಾರ್ಥಿಗಳಲ್ಲಿ ರಕ್ತಹೀನತೆ ಕಾಯಿಲೆ ಕಂಡುಬರುತ್ತಿದ್ದು ಅದಕ್ಕಾಗಿ ಸತ್ವಯುತ ನಾರಿನಂಶದ ಆಹಾರವನ್ನು ನಿತ್ಯ ಬಳಸಲು ಕರೆ ನೀಡಿದರು. ಅನಾರೋಗ್ಯಕ್ಕೆ ಕಾರಣವಾಗುವ ಜಂಕ್ ಫುಡ್ನಿಂದ ದೂರವಿರಲು ತಿಳಿಸಿದರು. ಅದೇ ರೀತಿ ತಾಯಂದಿರ ಸಭೆಯ ಉದ್ದೇಶ ಕುರಿತು ಮಾಧ್ಯಮಿಕ ವಿಭಾಗದ ಸಹಶಿಕ್ಷಕರಾದ ವಿಡಿ ಹಲಕರ್ಣಿ ಅವರು ಪೋಷಣ ಅಭಿಯಾನದ ಮಹತ್ವ ಮತ್ತು ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಮುಂಬರುವ ಪರೀಕ್ಷಾ ಭಯ ಹೋಗಲಾಡಿಸಿ ವಿದ್ಯಾರ್ಥಿಗಳ ಜ್ಞಾನ ಅಭಿವೃದ್ಧಿಯಲ್ಲಿ ಶಿಕ್ಷಕರ ಮತ್ತು ಪೋಷಕರ ಪಾತ್ರ ಅತಿ ಮಹತ್ವದ್ದು ಎಂದು ತಿಳಿಸಿದರು. 10ನೇ ತರಗತಿಯ ಕುಮಾರಿ ಭವ್ಯ ಹಂಜಿ ಇವಳು ಆಹಾರದಲ್ಲಿ ಪೋಷಕಾಂಶಗಳ ಮಹತ್ವದ ಕುರಿತು ಭಾಷಣ ಮಾಡಿದಳು. ಕಾರ್ಯಕ್ರಮದ ಅಧ್ಯಕ್ಷರಾದ ಡಾಕ್ಟರ್ ಎಂಎಸ್ ಮುನ್ನೋಳಿ ಅವರು ಹಿತಮಿತವಾದ ಶುದ್ಧ ಸತ್ವಯುತ ಆಹಾರವನ್ನು ಸೇವಿಸಿ ಆರೋಗ್ಯದ ರಕ್ಷಣೆ ಮಾಡಿಕೊಳ್ಳಿ ಎಂದು ಕರೆ ನೀಡಿದರು. ಸಭೆಯಲ್ಲಿ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಕುಮಾರ್ ಬೆಳವಿ, ಮಾಧ್ಯಮಿಕ ಹಿರಿಯ ಶಿಕ್ಷಕರಾದ ಆರ್ಎಂ ನರ್ಸಾಯಿ, ಶ್ರೀಮತಿ ಕೆಎನ್ ದಾದನ್ನವರ್, ಪ್ರಾಥಮಿಕ ವಿಭಾಗದ ಶ್ರೀಮತಿ ಎಸ್ಎನ್ ಗೇಬಿಸೆ, ಶಿಕ್ಷಕ ಶಿಕ್ಷಕಿಯರು, ಪಾಲಕರು, ತಾಯಂದಿರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಕುಮಾರಿ ಕವಿತಾ ಮುನ್ನೋಳಿ ನಿರೂಪಿಸಿ ಶ್ರೀ ಪಿಎ ಹೇಮಗಿರಿ ಅವರು ವಂದಿಸಿದ್ರು. ಕೊನೆಯಲ್ಲಿ ವಿದ್ಯಾರ್ಥಿಗಳಿಗೆ ಆಹಾರ ಮೇಳ ವೀಕ್ಷಣೆಗೆ ಅವಕಾಶ ಮಾಡಿಕೊಡಲಾಯಿತು. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.